ಐಪಿಎಸ್ ಅಧಿಕಾರಿ ಡಿ ರೂಪಾ ಹಾಗೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ನಡುವಿನ ಯುದ್ಧ ಇವತ್ತು ಬೇರೆ ದಿಕ್ಕಿಗೆ ಹೊರಳಿದೆ. ತಮ್ಮ ವಿರುದ್ಧದ ಆರೋಪಕ್ಕೆ ಸಿಡಿದೆದ್ದಿರುವಂತ ರೋಹಿಣಿ ಸಿಂಧೂರಿ ಡಿ ರೂಪಾ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ಅತ್ತ ಡಿ ರೂಪಾ ಕೂಡ ರೋಹಿಣಿ ಸಿಂಧೂರಿ ವಿರುದ್ಧ ಮುಖ್ಯ ಕಾರ್ಯದರ್ಶಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೀಗಿರುವಾಗಲೇ ಡಿ ರೂಪಾ ಮಾಡಿರುವಂತ ಮತ್ತೊಂದು ಪೋಸ್ಟ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹಾಗಿದ್ರೆ ಏನದು ಪೋಸ್ಟ್ ಬನ್ನಿ ತೋರಿಸ್ತೀವಿ. ಆರೋಪಗಳ ಬೆಟ್ಟ ಬೆಳೆಯುತ್ತಲೇ ಇದೆ, ಪೋಸ್ಟ್ಗಳ ಮಿಸೈಲ್ ಸಿಡಿಯುತ್ತಲೇ ಇದೆ. ಉನ್ನತ ಮಟ್ಟದ ಮಹಿಳಾ ಅಧಿಕಾರಿಗಳ ಕಾಳಗ ಈಗ ಹಾದಿ ರಂಪ ಬೀದಿ ರಂಪವಾಗಿದೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ವಾರ್ ಶುರು ಮಾಡಿರೋ ಐಪಿಎಸ್ ಅಧಿಕಾರಿ ಡಿ ರೂಪಾ ಇಂದು ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ ಭಯಾನಕ ತಿರುವೆ ಡಿಲೀಟ್ ಮಾಡಿರುವ ನಗ್ನ ಚಿತ್ರಗಳ ಕದನ. ತೀವ್ರ ಸ್ವರೂಪಕ್ಕೆ ತಿರುಗಿದ ರೂಪಾ ರೋಹಿಣಿ ನಡುವಿನ ರಣಕಾಳಗ. ರೂಪಾ ವಿರುದ್ಧ ರೋಹಿಣಿ, ರೋಹಿಣಿ ವಿರುದ್ಧ ರೂಪಾ ಕಂಪ್ಲೇಂಟ್. ರೋಹಿಣಿ ಸಿಂಧೂರಿ ವಿರುದ್ಧ ರೂಪಾ ಸಿಡಿಸಿದ್ರು ನಗ್ನ ಚಿತ್ರ ಬಾಂಬ್. ರೋಹಿಣಿ ಸಿಂಧೂರಿ ವಿರುದ್ಧ ಡಿ ರೂಪಾ 19 ಆರೋಪಗಳ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರು. ನಾಟ್ ಸೋ ವೆಲ್ ಫೋಟೋ ಅಂತ ರೋಹಿಣಿ ಅವರ ಖಾಸಗಿ ಫೋಟೋಗಳನ್ನ ರಿಲೀಸ್ ಮಾಡಿದ್ರು. ಇದಕ್ಕೆ ರೋಹಿಣಿ ಸಿಂಧೂರಿ ಕೂಡ ಕೌಂಟರ್ ಕೊಟ್ಟಿದ್ರು. ಆದ್ರೆ ಹೈ ಪ್ರೊಫೈಲ್ ಜಡೇಜಗಳ ಇಲ್ಲಿಗೆ ನಿಂತಿಲ್ಲ. ಯಾಕಂದ್ರೆ ಇಬ್ಬರ ನಡುವಿನ ಯುದ್ಧ ತೀವ್ರವಾಗಿರುವಾಗಲೇ ಡಿ ರೂಪಾ ರೋಹಿಣಿ ಸಿಂಧೂರಿ ವಿರುದ್ಧ ಸಿಡಿಸಿರೋ ನಗ್ನ ಚಿತ್ರಗಳ ಬಾಂಬ್ ತೀವ್ರ ಸಂಚಲನ ಎಬ್ಬಿಸಿದೆ. ನಿನ್ನೆ ಸ್ಯಾಂಪಲ್, ಇಂದು ಟ್ರೈಲರ್, ಮುಂದೆ ಅಸಲಿ ಪಿಕ್ಚರ್. ರೋಹಿಣಿ ಸಿಂಧೂರಿ ವಿರುದ್ಧ ಡಿಲೀಟೆಡ್ ನಗ್ನ ಚಿತ್ರದ ವಾರ್. ಹೌದು, ನಿನ್ನೆಯ ರೋಹಿಣಿ ಸಿಂಧೂರಿ ಅವರ ಖಾಸಗಿ ಫೋಟೋ ರಿಲೀಸ್ ಮಾಡಿದ್ದ ಡಿ ರೂಪಾ ಇದು ಸ್ಯಾಂಪಲ್ ಅಷ್ಟೇ ಅಂದಿದ್ರು. ಅನೈತಿಕ ನಡತೆಗಳನ್ನು ನಡೆದಿದ್ದಾರ ಇವರು, ಕಳಿಸಬಾರ್ದಂತ ಕೆಲವು ಪಿಕ್ಸ್ ಗಳನ್ನ ಕಳಿಸಿದ್ದಾರೆ ಕೆಲವು ಐಎಎಸ್ ಅಧಿಕಾರಿಗಳಿಗೆ ಅಂತ. ಆ ಪಿಕ್ಸ್ ಏನ್ ಹಾಕಿದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ. ಅದೇ ಒಂದು ಪ್ರವೃತ್ತಿ ಅವರದು ಚಾಳಿ ಈಗೂ ಕೂಡ ಕಾಣ್ತಾ ಇದೆ. ಹೀಗೆ ರೂಪಾ ಆರೋಪಿಸುತ್ತಿದ್ರೆ ಇಂದು ಬೆಳಗ್ಗೆ ರೋಹಿಣಿ ಸಿಂಧೂರಿ ರೂಪಾ ಬಗ್ಗೆ ವ್ಯಂಗ್ಯವಾಡಿದ್ರು. ರೂಪಾ ಅವರಿಗೆ ತಲೆ ಕೆಟ್ಟಿದೆ ಅನ್ನೋ ಮಾತಿನ ಅರ್ಥದಲ್ಲಿ ಗೆಟ್ ವೆಲ್ ಸೂನ್ ಅಂದಿದ್ರು. ರೋಹಿಣಿ ಸಿಂಧೂರಿ ಹೀಗೆ ಹೇಳ್ತಾ ಇದ್ದಂತೆ ಅತ್ತ ರೂಪಾ ಮತ್ತೆ ಫೇಸ್ಬುಕ್ನಲ್ಲೇ ಮಿಸೈಲ್ ಸಿಡಿಸಿದ್ರು. ರೋಹಿಣಿ ಸಿಂಧೂರಿ ಗೆಟ್ ವೆಲ್ ಸೂನ್ ಅಂತ ನನಗೆ ಹೇಳಿದ್ದಾರೆ, ಆದ್ರೆ ಅವರು ಡಿಲಿಟೆಡ್ ನಗ್ನ ಚಿತ್ರಗಳ ಬಗ್ಗೆ ಮಾತಾಡ್ತಾರಾ? ನಂಬರ್ ಅವರದ್ದೇ ಅಲ್ವಾ? ಐಎಎಸ್ ಅಧಿಕಾರಿ ನಗ್ನ ಚಿತ್ರ ನ್ಯೂಡ್ ನೆಕೆಟ್ ಪಿಕ್ಸ್ ಕಳಿಸಬಹುದಾ ಅಂತ ಪ್ರಶ್ನಿಸಿದ್ರು. ರೋಹಿಣಿ ಅವರದ್ದೇ ಎನ್ನಲಾದ ನಂಬರ್ ಇರೋ ಇದೇ ಸ್ಕ್ರೀನ್ಶಾಟ್ಗಳನ್ನ ಫೇಸ್ಬುಕ್ಗೆ ಹಾಕಿದ್ರು. ಇದರಲ್ಲಿ 1, 2, 3, 4, 5 ಅಂತ ಬರೋಬ್ಬರಿ 10 ಡಿಲೀಟ್ ಆದ ಮೆಸೇಜ್ ಇವೆ. ಡಿಲೀಟ್ ಆದ ಮೆಸೇಜ್ ಕೆಳಗೆ ಸೋ ಮ್ಯಾಡ್ಲಿ ಮ್ಯಾಡ್ಲಿ ಬ್ಯೂಟಿಫುಲ್ ಅಂತ ಬರೆದು ಜೊತೆಗೆ ಹೃದಯ ಕಂಗಳ ಇಮೋಜಿ ಇರೋ ರಿಪ್ಲೈ ಬಂದಿದೆ. ಮಧ್ಯಾಹ್ನ 2:20 ರಿಪ್ಲೈ ಬಂದಿದೆ. ಅದೇ ಹೊತ್ತಲ್ಲಿ ಮೆಸೇಜ್ ಡಿಲೀಟ್ ಆಗಿವೆ. ಹೀಗೆ ಸ್ಕ್ರೀನ್ಶಾಟ್ ಪಿಕ್ ಹಾಕೋ ಮೂಲಕ ಈ ರೀತಿ ಪಿಕ್ಸ್ ಕಳಿಸಿದ್ದ ಯಾವ ಕಾರಣಕ್ಕೆ? ಸಂಧಾನಕ್ಕ ಅಥವಾ ಶಿಕ್ಷೆ ಆಗದಂತೆ ತಡೆಯೋದಕ್ಕ? ಇದಕ್ಕೆ ರೋಹಿಣಿ ಸಿಂಧೂರಿಯೇ ಉತ್ತರ ಕೊಡಬೇಕು ಅಂತ ಸವಾಲ್ ಹಾಕಿದ್ರು. ಅತ್ತ ರೋಹಿಣಿ ಸಿಂಧೂರಿ ತಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದಂತೆ ತಾವು ಕೂಡ ಸಿಎಸ್ ಕಚೇರಿಗೆ ಆಗಮಿಸಿ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಚಾಟ್ ಸ್ಕ್ರೀನ್ಶಾಟ್ ಸಮೇತ ಸಿಎಸ್ಗೆ ರೂಪಾ ಕಂಪ್ಲೇಂಟ್. ರೋಹಿಣಿ ವಿರುದ್ಧದ ಸಮರವನ್ನು ತಾರ್ಕಿಕ ಅಂತ್ಯಕ್ಕೆ ಒಯ್ಯಬೇಕು ಅಂತ ನಿರ್ಧರಿಸಿರೋ ಡಿ ರೂಪಾ ತಮ್ಮ ಬಳಿ ಇರುವ ಚಾಟ್ ಸ್ಕ್ರೀನ್ ಸಮೇತ ಸಿಎಸ್ಗೆ ದೂರು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಇದೇ ವೇಳೆ ರೂಪಾ ಮತ್ತೊಂದು ಬಾಂಬ ಸಿಡಿಸಿದ್ದು. ಜಾಲಹಳ್ಳಿಯಲ್ಲಿ ನಿರ್ಮಾಣವಾಗ್ತಿರೋ ಮನೆಗೆ ರೋಹಿಣಿ ಸಿಂಧೂರಿ 2 ಕೋಟಿ ಬೆಲೆ ಬಾಳೋ ಇಟಲಿ ಫರ್ನಿಚರ್ಸ್ ತರಿಸಿದ್ದಾರೆ. ಮನೆ ಬಾಗಿಲಿಗೆ ಹಾಕೋ ಕ್ಲಾಂಪ್ಗಳಿಗೆ 6 ಲಕ್ಷ ರೂಪಾಯಿ ಖರ್ಚು ಮಾಡಿರೋ ಚಾಟ್ ಇರೋ ಸ್ಕ್ರೀನ್ಶಾಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಹೀಗಾಗಿ ರೋಹಿಣಿ ಆದಾಯದ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನೋ ಫೋಟೋಗಳ ಬಗ್ಗೆಯೋ ಮಾತಾಡಿರೋ ರೂಪಾ ಅದ್ಯಾವುದೋ ವೈಯಕ್ತಿಕ ವಿಷಯ ಆಗಲ್ಲ ಎಂದಿದ್ದಾರೆ. ಜಾಲಹಳ್ಳಿ ಮನೆಯನ್ನು ಕಟ್ತಾ ಇದ್ರೆ ಅದರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಅವರು ತಮ್ಮ ರಿಪ್ಲೈನಲ್ಲಿ ಸಿಎಸ್ಗೂ ಕೂಡ ಹೇಳಿದ್ದಾರೆ ಆ ಮನೆ ನನ್ನದಲ್ಲ, ನಮ್ಮ ಅತ್ತೆಯವರದು ಅಂತ.
ಅತ್ತೆಯವರ ಮನೆ ಆಗಲಿ ಗಂಡನ ಮನೆ ಆಗಲಿ ಅವರು ಅಲ್ಲೇ ಇರುವಂತವರು ಮತ್ತೆ ಅವರ ಖರ್ಚುಗಳನ್ನು ಚಾಟ್ನಲ್ಲಿ ನಾನು ಪಡ್ಕೊಂಡ ಹಾಗೆ ಒಂದರಿಂದ ಎರಡು ಕೋಟಿಯಷ್ಟು ಇಟಾಲಿ ಫರ್ನಿಚರ್ ಆರು ಲಕ್ಷ ಡೋರ್ ಹಿಂಜಸ್ ಇಪ್ಪತ್ತಾರು ಲಕ್ಷ ಜರ್ಮನ್ ಅಪ್ಲೈನ್ಸಸ್ ಅದು ಡ್ಯೂಟಿ ಫ್ರೀ ತರಿಸಿರೋದು ಎಲ್ಲ ಚಾಟ್ನಲ್ಲಿ ಲಭ್ಯ ಇದೆ ಫಸ್ಟ್ ಆಫ್ ಆಲ್ ಫೋಟೋಸ್ ಕೂಡ ಯಾವುದು ಪರ್ಸನಲ್ ವಿಷಯ ಆಗೋದಿಲ್ಲ ಸರ್ವಿಸ್ ಕಂಡಕ್ಟ್ ರೂಲ್ಸ್ ವಯೋಲೇಷನ್ ಆಗ್ತದೆ ಆದರೆ ಅದಲ್ಲದೇ ನಾನು ಸೆವೆನ್ ಏಯ್ಟ್ ಪಾಯಿಂಟ್ಸ್ ಕರಪ್ಷನ್ ಬಗ್ಗೆ ಏನಿದೆ ಅದನ್ನು ದಾಖಲೆ ಸಮೇತ ತಂದಿದ್ದೀನಿ ಅಲ್ಲಿಗೆ ರೂಪಾ ರೋಹಿಣಿ ರಣಕಾಳಗದ ನಗ್ನ ಸತ್ಯ ಹೊರಗೆ ಬರೋಕೆ ಶುರುವಾಗಿದೆ ಪ್ರೊಫೆಷನಲ್ ಫೈಟ್ ಈಗ ಪರ್ಸನಲ್ ಫೈಟ್ ಆಗಿ ಬದಲಾಗಿದೆ ಇದು ಕೇವಲ ಖಾಸಗಿ ಚಿತ್ರಗಳಿಗೆ ಸೀಮಿತವಾಗದೆ ಅದರಾಚೆಯೂ ಬೃಹದಾಕಾರದ ವಿಷಯಗಳನ್ನು ಬಚ್ಚಿಟ್ಟುಕೊಂಡಿರೋ ನಗ್ನ ಸತ್ಯವನ್ನ ಬಾಯ್ಬಿಡುವಂತ ಸಾಕಷ್ಟು ರಹಸ್ಯಗಳು ಅಡಗಿವೆ ಅನ್ನೋದು ಹೆಜ್ಜೆ ಹೆಜ್ಜೆಗೂ ಸ್ಪಷ್ಟವಾಗ್ತಿದೆ ಇದರ ಮೊದಲ ಹಿಂಟ್ ಆಗಿ ಡಿ ರೂಪಾ ಡಿಲೀಟ್ ಆಗಿರೋ ನಗ್ನ ಚಿತ್ರಗಳ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಇಲ್ಲಿ ರೂಪಾ ಪದೇ ಪದೇ ಪ್ರಶ್ನೆ ಮಾಡ್ತಿರೋದೇನಂದ್ರೆ ರೋಹಿಣಿ ಸಿಂಧೂರಿ ಅವರ ನಡವಳಿಕೆ ಬಗ್ಗೆ ರೂಪಾ ಅವರ ಮಾತಿನ ಬಾಣ ತೂರಿ ಬರ್ತಾ ಇರೋದು ರೋಹಿಣಿ ಅವರ ಕ್ಯಾರೆಕ್ಟರ್ ಬಗ್ಗೆಯೇ ಅದರಲ್ಲೂ ಮೂರು ಐಎಎಸ್ ಅಧಿಕಾರಿಗಳಿಗೆ ರೋಹಿಣಿ ಸಿಂಧೂರಿ ಫೋಟೋ ಕಳುಹಿಸಿದ್ದಾರೆ ಅಂತ ಹೇಳಿದ್ದಾರೆ ಇದೀಗ ಆ ಮೂವರು ಐಎಎಸ್ ಅಧಿಕಾರಿಗಳು ಯಾರೋ ಅವರ ನಂಟೇನೋ ಜೊತೆಗೆ ಸೋ ಮ್ಯಾಡ್ಲಿ ಬ್ಯೂಟಿಫುಲ್ ಅಂತ ರಿಪ್ಲೈ ಮಾಡಿದ್ಯಾರು ಅನ್ನೋದು ಕುತೂಹಲ ಕೆರಳಿಸಿದೆ ಪ್ರಜ್ವಲ್ ಸೈಯದ್ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು.